ಮೇಡಮ್ ಅಡ್ಮಿಟ್ ಆಗ್ಬೇಕಾಗಿತ್ತು. ಪೇಷಂಟ್ ಹೆಸರು ಪಾಂಡುರಂಗ. ಒಬ್ಬ ಪಾಂಡುರಂಗ ಹೋದ, ಇನ್ನೊಬ್ಬ ಪಾಂಡುರಂಗ ಬಂದ. ವಯಸ್ಸು 75 ವರ್ಷ. ಅಡ್ರೆಸ್ ಮಾವ. ಹಲೋ ಅಪ್ಪ. ರಾಯಲ್ ಆಸ್ಪತ್ರೆಯಿಂದ ಡಿಸ್ಚಾರ್ಜಾ? ಓಕೆ ಓಕೆ ಓಕೆ. ಏ ರಾಯಲ್ ಆಸ್ಪತ್ರೆ ಅಂದ್ರೆ ಬಿಡು, ತುಂಬಾ ಚೆನ್ನಾಗಿ ನೋಡ್ಕೊಂತಾರೆ. ಮೈಸೂರಲ್ಲೆಲ್ಲ ಅದೇ ಅಲ್ವಾ ಫೇಮಸ್. ಇದು ಬಿಲ್ ಎಷ್ಟಾಯ್ತಪ್ಪ? 80,000. ಸರಿ 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 ಸರಿ, ನಿನ್ ಬಾ ನಿನ್ ಬಾ ಮಾತಾಡೋಣ. ಓಕೆ ಓಕೆ ಓಕೆ. ಅಬ್ಬಾ, ಏನು ತೊಂದರೆ ಇಲ್ವಂತೆ, ಆಪರೇಷನ್ ಸಕ್ಸಸ್. ಪಾಪ ಬಾಯಿಲೆ. ಏನಮ್ಮ ಆಪರೇಷನ್ ಸಕ್ಸಸ್? ಯಾರ ವಿಷಯ ಹೇಳ್ತಿದ್ದೆ ಹೇಳು? ನಿಮ್ಮ ಅಪ್ಪನ ಆಪರೇಷನ್. ಏನಾಗಿದೆ ಅಪ್ಪನ್ಗೆ? ಓ, ನೀನ್ ಹೇಳೋದಿಲ್ವಾ ನನ್ಗೆ ನಿಮ್ಮ ಅಪ್ಪ ಮೈಸೂರಲ್ಲಿ ರಾಯಲ್ ಆಸ್ಪತ್ರೆ ಸೇರಿರೋದು, ಅವ್ರಿಗೆ ಆಪರೇಷನ್ ಆಗಿರೋದು, 80,000 ಬಿಲ್ ಆಗಿರೋದು, ಯಾವ್ದು ಹೇಳಲ್ವಾಪ್ಪ? ಹೇಳ್ಬೇಡ, ಪರವಾಗಿಲ್ಲ, ನಾನು ಬಾಸ್ ಬಾಲರಾಜಿಗೆ ಫೋನ್ ಮಾಡ್ತೀನಿ, ಅವಾಗ ಎಲ್ಲರ ಬಣ್ಣ ಬಯಲಾಗುತ್ತೆ. ಹಲೋ ಬಾಸ್ ಬಾಲರಾಜಿ. ಹಲೋ ಸರ್. ಹಾ ಹೇಳಿ ಮೇಡಮ್. ಎಲ್ಲ ಸಕ್ಸಸ್ ಆಗಿದೆ, ಯಾಕೆ ಯೋಚನೆ ಮಾಡ್ತೀರಾ? ನಾಳೆ ಬಂದ್ಬಿಡ್ತಾರಲ್ಲ. ಏನ್ ಸರ್ ಇಂಥ ವಿಷಯ ನನ್ನಿಂದ ಮುಚ್ಚಿಡ್ತಿರಲ್ಲ, ನಮ್ಮ ಯಜಮಾನ್ರಿಗೆ ಆಪರೇಷನ್ ಆಗಿದೆ, ಅವ್ರಿಗೇನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಯಾರು ಸರ್ ನೋಡ್ಕೋತಾರೆ ಅವ್ರನ್ನ? ನೀವ್ ಈ ತರ ಮಾಡೋದಕ್ಕೇನೆ ನಿಮ್ ತಲೆ ಮೇಲೆ 4 ಕೂದಲು ಬೆಳೀತಾ ಇಲ್ಲ. ಸಿಂಗಯ್ಯ ಅದ್ರ ಹುಷಾರಾಗ್ತಾ. ಒಂದ್ ನಿಮಿಷ ಒಂದ್ ನಿಮಿಷ ಬಾಸ್ಗೆ. ಹಲೋ ಸರ್, ನಿಮ್ ದಯೆ ಸರ್, ನಿಮ್ಮ ಕೃಪೆ ಸರ್. ಆಯ್ತು ಬಿಡ್ರಿ, ಅದೆಲ್ಲ ಆಯ್ತು, ಮುಂದೆ ಹೇಳ್ರಿ ಸರ್. ಆಪರೇಷನ್ ಸಕ್ಸಸ್ ಸರ್, ಡಿಸ್ಚಾರ್ಜ್ ಆಯ್ತು, ಸೀದಾ ಆಫೀಸಿಗೆ ಬರ್ತಾ ಇದೀವಿ ಸರ್. ಸರಿ, ನೀವು ಬರ್ಬೇಕಾದ್ರೆ ಎಲ್ಲ ಬಿಲ್ಲುಗಳನ್ನು ತಗೊಂಬನ್ನಿಪ್ಪ, ನಾನ್ ರೀಇಂಬರ್ಸ್ ಮಾಡ್ತೀನಿ. ಡೋಂಟ್ ವರಿ ಐ ಸರ್. ಹೆಂಡತಿ ಬೈತು ಅಂತಂದ್ರೆ ಕೌಂಟರ್ ಡೈಲಾಗ್ ಹೊಡಿಬೇಡಿ, ಅಂಡರ್ಸ್ಟ್ಯಾಂಡ್? ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ ರಾಯಲ್ ಹಾಸ್ಪಿಟ್ಲಾ? ಹೇಗಿದ್ದಾರೆ ಮೇಡಮ್? ಹೇಗಿದ್ದಾರೆ ಅವರು? ಯಾರು ಮೇಡಮ್? ಅದೇ ಪಾಂಡುರಂಗ ಅವರಲ್ಲಿ ಸೇರ್ಕೊಂಡಿದಾರಲ್ಲ, ಅವ್ರು ಹೇಗಿದ್ದಾರೆ? ಪಾಂಡುರಂಗ ಅವರಾ? ಸತ್ತೋಗ್ಬಿಟ್ರು ಮೇಡಮ್, ಈಗ 1/2 ಗಂಟೆ ಆಯ್ತು. ಬಾಡಿನ ಆಂಬ್ಯುಲೆನ್ಸ್ ಅಲ್ಲಿ ಕಳ್ಸಿದೀವಿ. ಅಯ್ಯೋ ಪರಮೇಶ್ವರ, ಹೋಗ್ಬಿಟ್ರು. ಹೌದು ಮೇಡಮ್, ಸಮಾಧಾನ ಮಾಡ್ಕೊಳ್ಳಿ, ನಾವು ಎಷ್ಟೋ ಟ್ರೈ ಮಾಡಿದ್ವಿ, ಉಳಿಸ್ಕೊಳಕ್ಕೆ ಆಗ್ಲಿಲ್ಲ. ಪಾಂಡುರಂಗ ಇಸ್ ನೋ ಮೋರ್. ಈ ಪಾಂಡ್ಲಿ ಬಾಸಗಿದೆ ಇವತ್ತಕ್ಕೆ. ಹೇಳಿ ಶ್ರೀಮತಿ ಪಾಂಡುರಂಗ ಅವರೇ. ಏನ್ ಸರ್ ಇಷ್ಟು ಆರಾಮಾಗಿ ಮಾತಾಡ್ತೀರಾ ನೀವು? ಹೋಗ್ಬಿಟ್ರಲ್ಲ ಅವರು, ಕೊನೆ ಸಲ ಅವ್ರನ್ನ ನೋಡಕ್ಕೂ ಆಗ್ಲಿಲ್ಲ, ಯಾಕ ನನ್ನಿಂದ ಇದೆಲ್ಲ ಮುಚ್ಚಿಟ್ರಿ? ಏನ್ ಹೇಳ್ತೀರಮ್ಮ ನೀವು? ಏನ್ ಹೇಳ್ತಿದ್ದೀರಾ ಅಂದ್ರೆ, ನಾನು ರಾಯಲ್ ಆಸ್ಪತ್ರೆಗೆ ಫೋನ್ ಮಾಡಿದ್ದೆ ಮೈಸೂರ್ಗೆ, ಅವ್ರು ಹೋಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರು ನನ್ಗೆ. ಅಯ್ಯೋ ಏನ್ ಹೇಳ್ತೀರಾ ಮೇಡಮ್, ಈಗ ತಾನೆ ಪಾಂಡು ನನ್ನ ಹತ್ರ ಮಾತಾಡಿ ಚೆನ್ನಾಗಿದ್ದೀನಿ ಅಂತ ಹೇಳಿದ್ರು. ಮೈಸೂರ್ ರಾಯಲ್ ಆಸ್ಪತ್ರೆಲ್ಲಿ ಟ್ರೀಟ್ಮೆಂಟ್ ಆಗ್ಲಿಲ್ವಾ? ಹೌದಮ್ಮ, ಆ ವಿಷಯನ ನಿಮ್ಮಿಂದ ಮುಚ್ಚಿಟ್ವಿ. ಯಾಕೆ ಮುಚ್ಚಿಟ್ರಿ ನೀವು? ಯಾರೇ ನಿಮ್ಗೆ ಹಕ್ಕು ಕೊಟ್ಟಿದ್ದು ಮುಚ್ಚಿಡೋದಕ್ಕೆ? ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆಯಲ್ಲಮ್ಮ, ನೀವು ಸಾಯ್ಬಾರದು ಅಂತ. ಹಾರ್ಟ್ ಪ್ರಾಬ್ಲಮ್? ನನಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತ ಯಾವ ಗೂಬ್ ನನ್ ಮಗ ಹೇಳ್ದ ಸರ್ ನಿಮ್ಗೆ? ಓ ಗೂಬೆ ಅಲ್ಲಮ್ಮ, ನಾನೇ ಹೇಳ್ತಾ ಇರೋದು, ನಿಮಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಟ್ರೀಟ್ಮೆಂಟ್ಗೆ 30,000 ರೂಪಾಯಿ ಖರ್ಚಾಗಿದೆ ಅಂತ ಮೆಡಿಕಲ್ ಬಿಲ್ ಕ್ಲೈಮ್ ಮಾಡಿದ್ದಾರೆ ಪಾಂಡು ಅವರು. ಸರ್ ನನಗೆ ಹಾರ್ಟು ಇಲ್ಲ, ಅದಕ್ಕೆ ಪ್ರಾಬ್ಲಮ್ ಇಲ್ಲ, ಗುಂಡ್ಕಲ್ ತರ ಫಿಟ್ ಆಗಿದ್ದೀನಿ. ಓ ನನ್ ವಿಷಯ ಬಿಡಿ ಸರ್, ರಾಯಲ್ ಆಸ್ಪತ್ರೆ ಅವ್ರು ಹೇಳ್ತಿದ್ದಾರೆ ನಮ್ಮ ಯಜಮಾನ್ರು ಹೋಗ್ಬಿಟ್ಟಿದ್ದಾರೆ ಅಂತ. ಸಾಧ್ಯನೇ ಇಲ್ಲ, ಪಾಂಡು ಇಸ್ ವೆರಿ ಮಚ್ ಅಲೈವ್, ಬಿಡಬೇಡಿ ಹಾಸ್ಪಿಟಲ್ ಅವನ್ನ ದಬಾಯಿಸಿ. ಕಾಮ್ ಚೋರ್. ಏನ್ ನಡೀತಾ ಇಲ್ಲಿ? ಎಸ್ ಮೇಡಮ್. ಹಲೋ ರಾಯಲ್ ಆಸ್ಪತ್ರೆ ಮೈಸೂರಾ? ಏನ್ ಮೇಡಮ್ ನಿಮ್ ಹೆಸರು? ರೂಪಾ. ನಿಮ್ ತಲೆ ರೂಪಾ ಅಂತ? ರೂಪಾ ಏಯ್, ಬುದ್ಧಿ ಹೇಳ್ರಿ, ಬದುಕಿದ್ದವ್ರನ್ನೆಲ್ಲ ಸಾಯಿಸ್ತಿರಲ್ರಿ, ನಮ್ಮ ಯಜಮಾನ್ರು ಬದುಕಿದಾರಲ್ಲ. ನಾವ್ಯಾಕ್ ಸುಳ್ಳು ಹೇಳೋಣ ಮೇಡಮ್? ನಮ್ ರಿಜಿಸ್ಟರ್ ಕ್ಲಿಯರ್ ಆಗಿ ಹೇಳ್ತಾ ಇದೆ, ಮಿಸ್ಟರ್ ಪಾಂಡುರಂಗ 75 ಇಯರ್ಸ್, ಬಾಚೋಕನಹಳ್ಳಿ, ಮೈಸೂರು ಡಿಸ್ಟ್ರಿಕ್ಟ್, ಪಾಸ್ಡ್ ಅವೇ ಅಟ್ 10:30 AM ಟುಡೇ. ಆಂಬ್ಯುಲೆನ್ಸ್ ನಲ್ಲಿ ಬಾಡಿನ ಹಳ್ಳಿಗೆ ಕಳ್ಸಿದೆ.
ರೀ ಈ ತರ ಮಿಸ್ ಇನ್ಫಾರ್ಮೇಶನ್ ಎಲ್ಲ ಕೊಟ್ರೆ ನಿಮ್ಮನ್ನೇ ಪಾಸ್ಟವೇ ಮಾಡಿಸ್ಬಿಡ್ತೀನಿ. ನಮ್ಮ ಯಜಮಾನ್ರು ಮುದುಕ ಅಲ್ಲ, ಮಿಸ್ಟರ್ ಪಾಪ ಪಾಂಡುರಂಗ ಅವರು ಅಲ್ಲಿ ಅಡ್ಮಿಟ್ ಆಗಿದ್ರು, ಅವ್ರ ವಿಷಯ ಹೇಳಿ. ಓ ಅವರಾ, ಪಾಪ ಪಾಂಡುರಂಗ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ ಇತ್ತು, ಆಪರೇಷನ್ ಸಕ್ಸಸ್ ಆಯ್ತು, ಆರಾಮಾಗಿ ಡಿಸ್ಚಾರ್ಜ್ ಆಗಿ ಮನೆ ಖುಷಿಯಾಗಿ ಹೋದ್ರು. ಹೋಗ್ಬಿಟ್ರ ಅವ್ರ ಕಿಡ್ನಿ ಪ್ರಾಬ್ಲಮ್ ಇತ್ತ, ಆಪರೇಷನ್ ಆಯ್ತಾ? ನೋಡಿ ನನಗೆ ಯಾಕೋ ನಿಮ್ ಮಾತ್ ಮೇಲೆ ನಂಬಿಕೆನೇ ಇಲ್ಲ. ನಿಮ್ ಫೋನ್ ನಂಬರ್ ನನಗೆ ಕೊಡಿ, ವಾಟ್ಸ್ಆಪ್ ಅಲ್ಲಿ ನಮ್ಮ ಯಜಮಾನ್ರು ಫೋಟೋ ಕಳಿಸ್ತೀನಿ, ಅದನ್ನ ನೋಡ್ಬಿಟ್ಟು ನೀವು ನನಗೆ ಕನ್ಫರ್ಮ್ ಮಾಡಿ, ಓಕೆನಾ? ಹಲೋ ಮೇಡಮ್, ರೂಪಾ ಅವರೇ, ಫೋಟೋದಲ್ಲಿ ಇದ್ದವ್ರು ತಾನೇ ಅಡ್ಮಿಟ್ ಆಗಿರೋದು? ಇವರು ಗೋಪಾಲ್ ಮೇಡಮ್, ಇವ್ರ ಫ್ರೆಂಡ್ ಪಾಂಡುರಂಗಗೆ ಆಪರೇಷನ್ ಆಗಿದ್ದು, ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್. ಪಾಂಡುರಂಗ ಅವ್ರನ್ನ ಈ ಫೋಟೋಲಿರೋ ಗೋಪಾಲು ಚೆನ್ನಾಗಿ ನೋಡ್ಕೊಂಡ್ರು ಮೇಡಮ್, ಅವ್ರ ಜೊತೆನೆ ಇದ್ರು ಮೇಡಮ್. ಈ ಪ್ರಕಾರ ಫೋಟೋನಲ್ಲಿರೋರು ಗೋಪಾಲನ? ನಮ್ಮ ಯಜಮಾನ್ ಡ್ರೆಸ್ ಯಾವಾಗ ಗೋಪಾಲ ಆಗೋಯ್ತು? ಅವ್ರ ಫ್ರೆಂಡ್ ಪಾಂಡುರಂಗ ಅವ್ರು ಅವ್ರನ್ನ ನೋಡ್ಕೊಂಡ್ರ? ಏನ್ರಿ ಮಾತಾಡ್ತಿದ್ದೀರ ನೀವು? ದಯವಿಟ್ಟು ಫೋನ್ ಇಟ್ಬಿಡಿಮ್ಮ ನೀವು. ಹೇಳಿ ಶ್ರೀಮತಿ ಪಾಂಡುರಂಗ ಅವ್ರೆ. ಸರ್, ಗೋಪಾಲ್ ಅನ್ನೋರ್ಗೆ ಆಪರೇಷನ್ ಆಗಿರೋದು ಅದು ನಮ್ ಯಜಮಾನ್ರ ಫ್ರೆಂಡು, ಆದ್ರೆ ಆಸ್ಪತ್ರೆ ರೆಕಾರ್ಡ್ಸ್ ಅಲ್ಲಿರೋದು ಪಾಂಡುರಂಗ ಅವ್ರಿಗೆ ಆಪರೇಷನ್ ಆಗಿದೆ ಅಂತ. ಇವಾಗ ನೀವು ರಾಯಲ್ ಆಸ್ಪತ್ರೆಗೆ ಹೋದಾಗ ಬೆಡ್ ಮೇಲೆ ಯಾರ್ ಮಲಗಿದ್ರು, ಗೋಪಾಲ್ ಅವರ ಪಾಂಡುರಂಗ ಅವರ? ಗೋಪಾಲ್ ಅಂತ ಅವ್ರ ಫ್ರೆಂಡ್ ಒಬ್ರು ವಾರ್ಡ್ ಅಲ್ಲಿ ಇದ್ರು, ಪಾಂಡುರಂಗ ಬೆಡ್ ಮೇಲೆ ಮಲಗಿದ್ದನ್ನ ನಾನೇ ನೋಡ್ಕೊಂಡ್ ಬಂದಿದ್ದೀನಿ. ಇಲ್ಲಿ ಏನೋ ಗೋಲ್ಮಾಲ್ ನಡೀತಾ ಇದೆ. ಆ ಗೋಪಾಲ ನಮ್ಮ ಯಜಮಾನ್ರ ಫ್ರೆಂಡು, ಅವ್ನ ತಲೆ ಕಂಡ್ರೆ ನನಗಾಗೋದಿಲ್ಲ. ಅವನಿಗೆ ಹೆಲ್ಪ್ ಮಾಡ್ಬೇಕು ಅಂತ ಇವರು ತಮ್ಮ ಹೆಸರನ್ನ ಬರ್ಸಿ ಅವನಿಗೆ ಆಪರೇಷನ್ ಮಾಡಿಸಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಈ ಮಸ್ಲತ್ತಲ್ಲಿ ನೀವು ಶಾಮಿಲ್ ಆಗಿದ್ದೀರಲ್ಲ, ನಿಮ್ ವಯಸ್ಸಿಗೆ ಇಟ್ ಶೋಭೆ ಕೊಡುತ್ತಾ? ಈ ತರ ಬುದ್ಧಿಗಳು ಮಾಡೋದ್ರಿಂದಾನೆ ತಲೆಯಲ್ಲಿ ನಾಲ್ಕು ಕೂದಲು ಬೆಳೀತಿಲ್ಲ ನಿಮಗೆ. ಕೂಲ್ ಡೌನ್ ಮೇಡಮ್, ಕೂಲ್ ಡೌನ್. ನನಗೆಲ್ಲ ಅರ್ಥ ಆಗ್ತಾ ಇದೆ. ಮೆಡಿಕಲ್ ರೀಫಂಡ್ ತಗೊಳ್ಳೋದಿಕ್ಕೆ ಇನ್ನೂ ಗೋಲ್ಮಾಲ್ ಮಾಡ್ತಾ ಇದ್ದಾರೆ ಈ ಸಿಂಗಯ್ಯ ಪಾಂಡು ಇಬ್ರು ಸೇರಿ. ಇವತ್ತು ಡಿಸ್ಚಾರ್ಜ್ ಮಾಡಿಕೊಂಡು ಆಫೀಸಿಗೆ ಬರ್ತಾ ಇದ್ದಾರೆ, ನೋಡ್ಕೋತೀನಿ. ಈಗ್ಲಾರು ಬುದ್ಧಿ ಬಂತಲ್ಲ ಈ ವಯ್ಯಂಗೆ. ಬನ್ರಿ ಬನ್ರಿ ಮಿಸ್ಟರ್ ಪಾಂಡು, ಆಗಿದ್ದೀರಪ್ಪ? ಆಪರೇಷನ್ ಸಕ್ಸಸ್ ಸರ್. ಡಾಕ್ಟರ್ ಎಷ್ಟು ಚೆನ್ನಾಗಿ ಆಪರೇಷನ್ ಮಾಡಿದ್ರು ಅಂತಂದ್ರೆ, ಆಗಾಗ ಆಪರೇಷನ್ ಮಾಡಿಸ್ಕೊತಾ ಇರ್ಬೇಕು ಅಂತ ಪಾಂಡು ಸರ್ಗೆ ಅನಿಸ್ತಾ ಇರತ್ತಂತೆ. ಅನ್ಸುತ್ತೆ. ಮಿಸ್ಟರ್ ಪಾಂಡು ಸರ್, ನಿಮ್ ಸ್ನೇಹಿತರು ಗೋಪಾಲ್ ಆಗಿದ್ದಾರೆ ಸರ್. ಚೆನ್ನಾಗಿದ್ದಾನೆ ಸರ್. ಸಿಂಗಯ್ಯ ಪಾಂಡುರಂಗ ಅವರ ಮೆಡಿಕಲ್ ಬಿಲ್ ಎಷ್ಟಾಯ್ತು? 1,00,000 ರೂಪಾಯಿ ಸರ್. ರೀಫಂಡ್ ಮಾಡೋದು ಒಂದೇ ಬಾಕಿ. ತಗೊಳ್ಳಿ ಸರ್. ಎಲ್ಲ ವಿಚಾರ ನನಗೆ ಗೊತ್ತಿದೆ ಪಾಂಡು. ಆಪರೇಷನ್ ಆಗಿದ್ದು ನಿಮಗಲ್ಲ, ನಿಮ್ ಫ್ರೆಂಡ್ ಗೋಪಾಲ್ಗೆ. ಈ ವಿಷಯನ ಪೊಲೀಸಿಗೆ ಕಂಪ್ಲೇಂಟ್ ಕೊಟ್ಟು ಈ ಕೇಸ್ ಎನ್ಕ್ವೈರಿ ಮಾಡಿಸ್ತೀನಿ ಸರ್. ಆಗಲ್ಲ ಸರ್. ಶರಣ ಪೈಸೆ ಮರ್ಯಾದೆಯಾಗಿ ಒಪ್ಕೊಳ್ರಿ, ಆಪರೇಷನ್ ಆಗಿದ್ದು ನಿಮ್ಮ ಫ್ರೆಂಡ್ ಗೋಪಾಲ್ಗೆ ತಾನೆ? ಹೌದು ಸರ್, ಗೋಪಾಲ ತುಂಬಾ ಬಡವ. ಆಪರೇಷನ್ ಮಾಡಿಸ್ಕೊಳ್ಳೋದಿಕ್ಕೆ ಅವನ ಹತ್ರ ದುಡ್ಡು ಇರ್ಲಿಲ್ಲ ಸರ್. ಸಿಂಗಯ್ಯ ಹೇಳ್ದ ನನ್ನ ಹೆಸರಲ್ಲಿ ಅವನ ಅಡ್ಮಿಟ್ ಮಾಡಿದ್ರೆ ಬಿಲ್ ಸ್ಯಾಂಕ್ಷನ್ ಆಗುತ್ತೆ, ಕಮಿಷನ್ ಬರುತ್ತೆ ಅಂತ ಸಿಂಗಯ್ಯ ಹೇಳ್ದ ಸರ್. ಸರ್, ನನ್ನ ಪ್ರಾಣ ಸ್ನೇಹಿತನ ಪ್ರಾಣ ಉಳ್ಕೊಳ್ಳೋಕೋಸ್ಕರ ಹೀಗ್ ಮಾಡಿದೆ ಸರ್. ನಿಮ್ ಉದ್ದೇಶ ಒಳ್ಳೇದೇ ಇರಬಹುದು, ಆದ್ರೆ ಕಂಪನಿಗೆ ಮೋಸ ಮಾಡುವ ಐಡಿಯಾ ಹಾಕಿರಲ್ಲ, ಅದು ತಪ್ಪು. ದಟ್ ಕೆನಾಟ್ ಬಿ ಎಕ್ಸ್ಕ್ಯೂಸ್. ನೋ ಮೆಡಿಕಲ್ ರೀಫಂಡ್. ನೀವು ಮಾಡಿರೋ ಈ ಕೆಲಸಕ್ಕೆ ನಿಮ್ಮಿಬ್ಬರನ್ನು 1 ತಿಂಗಳು ಸಸ್ಪೆಂಡ್ ಮಾಡಿದ್ದೀನಿ. ಕಾಮ್ ಶೋರ್.